ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಲ್ ಪುರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ಆದಂಥ ರೆಸಿಪಿ, ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮಾವಿನಕಾಯಿ ಸೀಸನಲ್ಲಿ ನಾವು ಮಾವಿನಕಾಯಿನ ಬಳಸಿ ಮಾಡೋದ್ರಿಂದ ಇನ್ನೂ ರುಚಿ ಹೆಚ್ಚುತ್ತೆ ಅಂತ ಹೇಳ್ಬೋದು. ಈ ರೆಸಿಪಿನ ಮಾಡಲಿಕ್ಕೆ ನಾನು ಒಂದು ಬೌಲ್ನಷ್ಟು ಕಡಲೆಪುರಿನ ತೆಗೆದುಕೊಂಡಿದ್ದೀನಿ. ಸಪ್ಪೆ ಕಡಲೆಪುರಿನ ಉಪಯೋಗಿಸಿ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಮೆತ್ತೆ ಇದ್ದರೆ ಗರ್ಗರಿ ಆಗುತ್ತೆ ಅಂತ. ಒಂದು 2-3 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಕಡಲೆಪುರಿನ ಹುರ್ಕೊಳ್ಬೇಕಾಗತ್ತೆ. ಈಗ ಇದಾಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ವೆಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ 1/2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1/2 ಟೊಮ್ಯಾಟೊ ಕೂಡ ಬೀಜ ತೆಗೆದು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. 1-3 ಟೇಬಲ್ಸ್ಪೂನಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ 1-2-3 ಟೇಬಲ್ಸ್ಪೂನಷ್ಟು ಮಾವಿನಕಾಯಿನ ಸಣ್ಣ ಪೀಸ್ಗಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ನಾನು 1 ಮೆಣಸಿನಕಾಯಿನ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 2 ಟೇಬಲ್ಸ್ಪೂನಷ್ಟು ಗ್ರೀನ್ ಚಟ್ನಿ ಸೇರಿಸ್ಕೊಳ್ತಿದ್ದೀನಿ. ಗ್ರೀನ್ ಚಟ್ನಿ ಅಂದರೆ ಏನಿಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿರುವಂಥದ್ದು. ಹಾಗೆ 2 ಟೇಬಲ್ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ಕೊಳ್ತಿದ್ದೀನಿ. ಡೇಟ್ಸ್ ಮತ್ತು ಈ ಒಂದು ಹುಣಸೆ ರಸನ ರುಬ್ಬಿಟ್ಕೊಂಡಿರುವಂಥದ್ದು. ಅದಕ್ಕೆ 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, 1/4 ಟೀಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ನೀವು ಕಡಲೆಪುರಿ ಹಾಕಿ ಇದನ್ನೆಲ್ಲ ಹಾಕೋಕ್ಕೋದ್ರೆ ಮೆತ್ತೆ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನೀವು ಕಡಲೆಪುರಿನ ಹಾಕಬೇಕಾಗತ್ತೆ. ಈ ಟೈಮಲ್ಲಿ ನಾನು 3-4 ಟೇಬಲ್ಸ್ಪೂನಷ್ಟು ಎಣ್ಣೆಲಿ ಕರೆದಿರುವಂಥ ಕಡಲೆ ಬೀಜ, ಹಾಗೆ ಸ್ವಲ್ಪ ಮಸಾಲೆ ಪುರಿ ಅಥವಾ ಪಾನಿಪುರಿಗೆ ಉಪಯೋಗಿಸ್ತೀವಲ್ಲ ಆ ಪೂರಿ ಇದ್ದರೆ ಇದನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು. ಇದಿಲ್ಲ ಅಂದರೆ ಚಿಪ್ಸ್ ಕೂಡ ನೀವು ಹಾಕ್ಕೊಳ್ಬೋದು, ಇಲ್ಲ ನಿಪ್ಪಟ್ಟು ಇದ್ದರೆ ನಿಪ್ಪಟ್ಟು ಕೂಡ ಪೀಸ್ ಮಾಡಿ ಈ ರೀತಿ ಹಾಕ್ಕೊಳ್ಬೋದು. ಈಗ ಉರಿದಿಟ್ಕೊಂಡಂತಹ ಕಡಲೆಪುರಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಖಾರ ಸೇವನ ಮಿಕ್ಸ್ ಮಾಡಬೇಕಾಗತ್ತೆ. ಖಾರ ಸೇವ್ ನೀವು ಜಾಸ್ತಿ ಉಪಯೋಗಿಸಿದ್ರೂ ಚೆನ್ನಾಗಿರುತ್ತೆ. ನಾನು 1 ಟೀಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1-2 ಟೀಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ಆಲಿವ್ ಆಯಿಲ್ ಇರುತ್ತಲ್ಲ ಯಾವುದಾದ್ರೂ ನೀವು ಬಳಸ್ಬೋದು. ಎಣ್ಣೆ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಆಗಿದಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ತೆಂಗಿನೆಣ್ಣೆ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಸರ್ವ್ ಮಾಡಬೇಕು, ಇಲ್ಲಾಂದರೆ ಮೆತ್ತೆ ಆದಾಗ ಆಗಿಬಿಡುತ್ತೆ ಕಡಲೆಪುರಿ ಎಲ್ಲ. ನೋಡಿದ್ರಲ್ಲ ಬೇಲ್ಪುರಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತ. ಇದನ್ನು ನಾವು ಸರ್ವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಖಾರ ಸೇವನ ಮೇಲೆ ಗಾರ್ನಿಶ್ ಮಾಡಿ, ಅದ್ರ ಜೊತೆಗೆ ನೀವು ಬೇಕಂದರೆ ಇನ್ನು ಸ್ವಲ್ಪ ಪೂರಿನ ಪುಡಿ ಮಾಡಿ ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.